ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋ ರೆಸಿಪಿ ಒಂದು ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬಹುದು. ಏಕೆಂದರೆ ನೀವು ಆಲ್ರೆಡಿ ತುಂಬ ವೆರೈಟೀಸಲ್ಲಿ ಸಬ್ಬಕ್ಕಿ ಪಾಯಸ ತಿಂದಿದ್ರು, ಬಟ್ ಈ ಟೇಸ್ಟು ತಿಂದಿರೋಕ್ಕೆ ಚಾನ್ಸ್ ಇಲ್ಲ. ಏಕೆಂದರೆ ಇದಕ್ಕೆ ಒಂದು ಸೀಕ್ರೆಟ್ ಟಿಪ್ಸೂ ಇದೆ. ಖಂಡಿತ ವೀಡಿಯೋ ಫುಲ್ ನೋಡಿಬಿಟ್ಟು ಈ ಸಿಂಪಲ್ ಟಿಪ್ಸನ್ನು ಟ್ರೈ ಮಾಡಿ. ಈ ಪಾಯಸ ತಿಂದವರೆಲ್ಲ ಖಂಡಿತ ನಿಮ್ಮನ್ನು ಹೊಗಳ್ತಾರೆ. ಇದು ನಾನು ಓನ್ ಎಕ್ಸ್ಪೀರಿಯೆನ್ಸಿಂದ ಹೇಳ್ತಾ ಇದ್ದೀನಿ. ನಾನು ಈ ಪಾಯಸನ ನನ್ನ ಮಗಳ ಬರ್ಡೇ ಫಂಕ್ಷನ್ಗೆ ಮಾಡಿದ್ದೆ, ಬಟ್ ತಿಂದವರೆಲ್ಲ ತುಂಬ ಅಂದರೆ ತುಂಬ ಹೇಳಿದ್ರು ಎಷ್ಟು ಟೇಸ್ಟ್ ಇದೆ, ಏನು ಆ್ಯಡ್ ಮಾಡಿದ್ರಿ ಅಂತ. ಸೊ ಅದರಿಂದ ಈ ರೆಸಿಪಿನೂ ನಾನು ಅವ್ರಿಗೂ ಹೇಳಿಲ್ಲ ಏನು ಸೀಕ್ರೆಟ್ ಟಿಪ್ಸು, ವೀಡಿಯೋದಲ್ಲಿ ಹಾಕ್ತೀನಿ ನೋಡಿ ಅಂತ ಹೇಳಿದ್ದೀನಿ. ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ಇದನ್ನು ಮಾಡೋದಕ್ಕೆ ಮೊದಲು ನಾನು ಒಂದು ಸ್ವಲ್ಪ ಬಿಸಿ ನೀರನ್ನು ಒಂದು ಜಸ್ಟ್ ಒಂದು ಎರಡು ಲೋಟದಷ್ಟು ಬಿಸಿ ನೀರನ್ನು ಕಾಯಿಸೋಕ್ಕಿಟ್ಬಿಟ್ಟು ಒಂದು 15 ನಿಮಿಷ ನೆನೆಸ್ಕೊಂಡಂತಹ ಸಬ್ಬಕ್ಕಿನ ಅದಕ್ಕೆ ಸೇರಿಸ್ತಾ ಇದ್ದೀನಿ. ನಾನು ಸಬ್ಬಕ್ಕಿ ಜಾಸ್ತಿ ಹೊತ್ತು ನೆನೆಸಿಲ್ಲ, ಒಂದು 15 ನಿಮಿಷ ನೆನೆಸ್ಬಿಟ್ಟು ಆ ಪಾತ್ರೆಗೆ ಬಿಸಿ ನೀರಿಗೆ ಕುದಿಯೋಕ್ಕೆ ಹಾಕಿದ್ದೆ. ಇನ್ನೊಂದು ಸೈಡು ಒಂದು 1/2 ಲೀಟ್ರಷ್ಟು ಹಾಲನ್ನು ಕಾಯಿಸ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ನಿಮಗೆ ಸ್ವಲ್ಪ ಗಟ್ಟಿ ಗಟ್ಟಿಯಾಗೇ ಇರುತ್ತೆ ಸಬ್ಬಕ್ಕಿ. ಸ್ವಲ್ಪ ಒಂದು 10 ನಿಮಿಷ ಇದು ಬೇಯಿದ ನಂತರ, ಬಿಸಿ ನೀರಲ್ಲಿ ಬೇಯಿದ ನಂತರ ಇದಕ್ಕೆ ನಾನು 1/2 ಲೀಟ್ರ್ ಹಾಲನ್ನು ಸೇರಿಸ್ತಾ ಇದ್ದೀನಿ. ಈ ಸಬ್ಬಕ್ಕಿ ಪಾಯಸಕ್ಕೆ ಆ್ಯಕ್ಚುಲಿ ಹಾಲೇ ತುಂಬ ಟೇಸ್ಟು. ನಾವಿದು ಫುಲ್ ಹಾಲಲ್ಲಿ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ, ಬಟ್ ಸಬ್ಬಕ್ಕಿ ಸ್ವಲ್ಪ ಬೇಯೋದಕ್ಕೆ ಒಂದು ಚಿಕ್ಕದು 2 ಗ್ಲಾಸ್ ನೀರಲ್ಲಿ ನಾನು ಇದನ್ನು ಒಂದು 10 ನಿಮಿಷ ಬೇಯಿಸ್ಕೊಂಡಿದ್ದು. ನಂತರ ಹಾಲು ಹಾಕಿ ಒಂದು ಕುದಿ ಬಂದ ನಂತರ ನಾನು ಇದಕ್ಕೆ ಸಕ್ಕರೆನ ಸೇರಿಸ್ತಾ ಇದ್ದೀನಿ. ನೋಡಿ, ಒಂದು 4 ಕಪ್ಪಷ್ಟು ಸಕ್ಕರೆ ಸೇರಿಸ್ಕೊಂಡೆ. ಸೊ ನೀವು ಎಷ್ಟು ಅಳತೆ ಪ್ರಮಾಣದಲ್ಲಿ ಪಾಯಸ ಮಾಡ್ತೀರಾ ಅಂತ ನೋಡಿ ಅದಕ್ಕೆ ಸಕ್ಕರೆನ ಸೇರಿಸ್ಕೋಬೇಕಾಗುತ್ತೆ. ಅದು ಎಲ್ಲ ಹಾಲು ಸೇರಿಸಿದ ಮೇಲೆ ಒಂದು ಸ್ವಲ್ಪ ಕುದಿ ಬಂದ ನಂತರ ನಾನು ಇದಕ್ಕೆ ಒಂದು 2 ಪ್ಯಾಕೆಟು, ಒಂದು 10 ರುಪೀಸ್ ಪ್ಯಾಕೆಟ್ ಬರುತ್ತಲ್ಲ ಅದು, ಒಂದು 2 ಪ್ಯಾಕೆಟಷ್ಟು ಬಾದಾಮ್ ಪೌಡ್ರನ್ನ ಸೇರಿಸಿದೆ. ಬಾದಾಮ್ ಪೌಡ್ರ್ ಹಾಕಿ ನೋಡಿ, ಈ ರೀತಿ ಕುದಿ ಬಂದ ನಂತರ ಇದಕ್ಕೆ ಒಂದು ಸ್ವಲ್ಪ ಒಂದು 3 ಏಲಕ್ಕಿನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಏಲಕ್ಕಿ ಪುಡಿನ ಸೇರಿಸ್ಕೊಂಡೆ. ಇದು ಜಸ್ಟ್ ಒಂದು 10 ನಿಮಿಷ 15 ನಿಮಿಷಕ್ಕೆ ನಮಗೆ ಪಾಯಸ ರೆಡಿ ಆಗುತ್ತೆ, ಬಟ್ ತುಂಬ ಟೇಸ್ಟ್ ಇರುತ್ತೆ. ನೋಡಿ, ಅದು ಕುದಿಯೋಕ್ಕಿಟ್ಬಿಟ್ಟು ಇನ್ನೊಂದು ಕಡೆ ನಾನು ಡ್ರೈ ಫ್ರೂಟ್ಸಕ್ಕೆ ಇದಕ್ಕೆ ತುಪ್ಪ, 1 2 ಟೇಬಲ್ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡು ಬಾದಾಮಿ ಮತ್ತು ಗೋಡಂಬಿನ ಸ್ವಲ್ಪ ಪುಡಿ ಮಾಡಿ ತೊಗೊಂಡಿದ್ದೀನಿ. ಅದನ್ನು ಒಗ್ಗರಣೆಯಲ್ಲಿ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡ್ರೆ ತುಂಬ ಟೇಸ್ಟ್ ಇರುತ್ತೆ. ನಂತರ ಇದಕ್ಕೆ ಸ್ವಲ್ಪ ದ್ರಾಕ್ಷಿನೂ ಸೇರಿಸಿದೆ. ಬಾದಾಮಿ ಎಲ್ಲ ಸೇರಿಸೋದ್ರಿಂದ ತುಂಬ ಟೇಸ್ಟ್ ಅದ್ಭುತ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಕುಟ್ಟಿ ಪುಡಿ ಮಾಡಿ ಸ್ವಲ್ಪ ಸೇರಿಸೋದ್ರಿಂದ ಪಾಯಸಕ್ಕೆ ಒಳ್ಳೆ ಟೇಸ್ಟ್ ಬರುತ್ತೆ. ಇದೆಲ್ಲ ಸ್ವಲ್ಪ ನೋಡಿ ಸೇರಿಸಿದ್ದಾದಮೇಲೆ ಅದೊಂದು ಸ್ವಲ್ಪ ಕುದಿ ಬರ್ತಿರ್ಬೇಕಾದ್ರೆ ಲಾಸ್ಟ್ ಇನ್ನೊಂದು 5 ಮಿನಿಟ್ಸಲ್ಲಿ ನಾವು ಪಾಯಸನ ಆಫ್ ಮಾಡ್ಕೋಬಹುದು ಅಂತ ಗೊತ್ತಾದಮೇಲೆ ಇದಕ್ಕೆ 1 2 ಟೇಬಲ್ಸ್ಪೂನಷ್ಟು ಕೋವಾನ ಸೇರಿಸಿದೆ ನಾನು. ನಿಮಗೆ ಬರುತ್ತೆ, ಗೊತ್ತಿರುತ್ತೆ, ಪಾಯಸಗಳಿಗೆ ಸೇರಿಸೋ ಕೋವಾ ಸಿಗುತ್ತೆ. ಕೋವನ್ನು ಸೇರಿಸಿದೆ. ಬಟ್ ಇದು ಮಾಡಿದ ತಕ್ಷಣ ಬಿಸಿ ಬಿಸಿ ತಿನ್ನೋದಕ್ಕಿಂತ ಸ್ವಲ್ಪ ತಣ್ಣಗಾದಮೇಲೆ ಸಖತ್ ಟೇಸ್ಟ್ ಇರುತ್ತೆ. ಅಥವಾ ಮಾರನೇ ದಿನ ಅಂತೂ ಸೂಪರಾಗಿರುತ್ತೆ ಈ ಪಾಯಸ. ಖಂಡಿತ ಒಂದ್ಸತಿ ಟ್ರೈ ಮಾಡಿ ನೋಡಿ. ಈ ಕೋವಾ ಹಾಕೋದ್ರಿಂದ ಅದ್ಭುತ ಟೇಸ್ಟ್, ಬಾದಾಮ್ ಪೌಡ್ರ್ ಮತ್ತು ಕೋವಾ ಹಾಕ್ತೀವಲ್ಲ ಸಖತ್ತಾಗಿ ಬರುತ್ತೆ ಟೇಸ್ಟು. ಅದರಲ್ಲೂ ಇದನ್ನು ತಣ್ಣಗಾದಮೇಲೆ ಸ್ವಲ್ಪ ತಿಂತಿದ್ರೆ ಅಥವಾ ಮಾರನೇ ದಿನ ಸಖತ್ತಾಗಿರುತ್ತೆ. ಫ್ರಿಜ್ಜಲ್ಲಿ ಇಟ್ಟಮೇಲೆ ಸ್ವಲ್ಪ ಮತ್ತೆ ಮಾರನೇ ದಿನ ಬಿಸಿ ಸ್ವಲ್ಪ ಹಾಲು ಹಾಕಿ ಕಲಸಿ ಬಿಸಿ ಮಾಡಿ ತಿಂತಿದ್ರೆ ಸೂಪರಾಗಿರುತ್ತೆ ಟೇಸ್ಟು. ಮತ್ತು ಈ ಬೇಸಿಗೆಯಲ್ಲಿ ತುಂಬ ತಂಪು ಕೂಡ ಇದು ಬಂದುಬಿಟ್ಟು ತುಂಬ ಅಂದರೆ ತುಂಬ ತಂಪು ಸಬ್ಬಕ್ಕಿ. ಖಂಡಿತ ನೀವು ಒಂದ್ಸತಿ ಮನೆಯಲ್ಲಿ ಟೇಸ್ಟ್ ಮಾಡಿ, ಟ್ರೈ ಮಾಡಿ. ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.